ಎಲ್ರಿಗೂ ನಮಸ್ಕಾರ ನ್ಯೂಟ್ಯಾಬ್ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯರೇ ಈ ಒಂದು ಟಾಪಿಕ್ ಅಲ್ಲಿ ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ನಾಮಪದ ಪ್ರಕರಣದ ಬಗ್ಗೆ ನೋಡೋಣ ಇದರಲ್ಲಿ ನಾಮಪದ ಅಂದ್ರೇನು ನಾಮ ಪ್ರಕೃತಿ ಅಂದ್ರೇನು ನಾಮ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಒಂದು ಟಾಪಿಕ್ ಈಗಾಗಲೇ ತಯಾರಿ ನಡೆಸ್ತಾ ಇರುವಂತಹ ಎಫ್ಡಿಎ ಎ ಒ ಪಿ ಎಸ್ ಐ ಟಿ ಬಿ ಎಡ್ ಆ್ಯಂಡ್ ಡಿ ಎಡ್ ಟಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇರೋರಿಗೆ ಬಹಳ ಉಪಯುಕ್ತವಾದ ಒಂದು ಟಾಪಿಕ್ ಅಂತೇಳಿ ಹೇಳ್ತಾ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ ನಾಮಪದ ಪ್ರಕರಣದಲ್ಲಿ ನಾಮಪದ ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಹಾಗಾದ್ರೆ ಮೊದಲಿಗೆ ನಾವು ನಾಮಪದ ಅಂದ್ರೆ ಏನು ಅಂತ ಹೇಳಿ ನೋಡೋಣ ಸ್ನೇಹಿತರೆ ನಾವು ಮಾತನಾಡುವಂತಹ ಮಾತುಗಳಲ್ಲಿ ಸಾಕಷ್ಟು ಶಬ್ದಗಳಿರ್ತವೆ ಆ ಒಂದು ಶಬ್ದಗಳಿಗೆ ನಾವು ಬೇರೆ ಬೇರೆ ಹೆಸರನ್ನು ಕೂಡ ಕೊಟ್ಟಿರ್ತೇವೆ ಅಂದ್ರೆ ಒಂದೊಂದು ಜಾತಿಯ ಶಬ್ದಗಳನ್ನ ಒಂದೊಂದು ಗುಂಪು ಮಾಡಿ ವ್ಯಾಕರಣದಲ್ಲಿ ಹೇಳ್ತೇವೆ ಉದಾಹರಣೆಗಾಗಿ ಈ ಒಂದು ಕೆಳಗಿನ ಮಾತುಗಳಲ್ಲಿನ ಶಬ್ದಗಳನ್ನು ನೋಡಿದಾಗ ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು ಎರಡನೇದಾಗಿ ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನ ಬೆಳೆಯುವರು ಈ ವಾಕ್ಯದಲ್ಲಿ ಆತನು ಮನೆಯನ್ನು ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಇವೆಲ್ಲವೂ ಕೂಡ ನಾಮಪದಗಳು ಆಗಿರ್ತವೆ ಕಟ್ಟಿದನು ಬೆಳೆಯುವರು ಇವು ಕ್ರಿಯಾಪದಗಳು ಆಗಿರ್ತವೆ ಇನ್ನು ಚೆನ್ನಾಗಿ ಎನ್ನುವಂಥದ್ದು ಅವ್ಯಯ ಅಂತ ಹೇಳಿ ಆಗ್ತದೆ ಇದೆಲ್ಲ ಬಹಳ ಈಸಿ ಇದೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಬೇಕಾಗಿ ಇಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ಹೀಗೆ ನಾವೀಗಾಗಲೇ ಆಡುವಂಥ ಮಾತುಗಳನ್ನು ಮುಖ್ಯವಾಗಿ ಮೂರು ಗುಂಪುಗಳಾಗಿ ಮಾಡುತ್ತೇವೆ ಅದರಲ್ಲಿ ನಾಮಪದ ಕ್ರಿಯಾಪದ ಅವ್ಯಯ ಅಂತ ಹೇಳಿ ಇಲ್ಲಿ ನೋಡಿ ಉದಾಹರಣೆಗಾಗಿ ಮನೆಯನ್ನು ಮನೆಯ ದೆಸೆಯಿಂದ ಮನೆಯಿಂದ ಮನೆಯ ಮನೆಗೆ ಮನೆಯಲ್ಲಿ ಇವೆಲ್ಲವೂ ಕೂಡ ಏನಿದೆ ಹೇಳಿ ಮನೆ ಅನ್ನುವಂಥದ್ದು ನಾಮಪದ ಇವೆಲ್ಲವೂ ಕೂಡ ನಾಮಪದಗಳೇ ಈ ಪದಗಳಲ್ಲೆಲ್ಲ ಮನೆ ಎಂಬುದು ಮೂಲ ರೂಪ ಈ ಮೂಲ ರೂಪವಾದ ಮನೆ ಎಂಬ ಶಬ್ದವನ್ನ ನಾಮಪದದ ಮೂಲ ರೂಪ ಅಥವಾ ನಾಮ ಪ್ರಕೃತಿ ಅಂತ ಹೇಳಿ ನಾವು ಕರಿತೇವೆ ಸೊ ಇವೆಲ್ಲವೂ ಕೂಡ ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಇಲ್ಲಿ ಮನೆಯನ್ನು ಮನೆಯ ದೆಸೆಯಿಂದ ಮನೆಯಿಂದ ಮನೆಯ ಮನೆಗೆ ಮನೆಯಲ್ಲಿ ಇವೆಲ್ಲ ಪದಗಳಾದ್ರೆ ಇದರಲ್ಲಿ ಮೂಲ ಪದ ಯಾವುದಪ್ಪ ಮನೆ ಅನ್ನುವಂಥದ್ದು ಈ ಒಂದು ಮೂಲ ರೂಪವನ್ನ ಏನಂತೇವೆ ನಾಮಪದದ ಮೂಲ ರೂಪ ಅಥವಾ ನಾಮ ಪ್ರಕೃತಿ ಅಂತ ಹೇಳಿ ನಾವು ಕರಿತೇವೆ ಇನ್ನು ಇದರಲ್ಲಿದೆ ನೋಡಿ ಕಟ್ಟಿದನು ಕಟ್ಟುವನು ಕಟ್ಟುತ್ತಾನೆ ಕಟ್ಟಿದರು ಕಟ್ಟನು ಕಟ್ಟುವಳು ಕಟ್ಟಲಿ ಇವೆಲ್ಲವೂ ಕೂಡ ಕ್ರಿಯಾಪದಗಳು ಹೀಗೆ ಇಲ್ಲಿ ನೋಡಿ ಇವೆಲ್ಲವೂ ಕ್ರಿಯಾಪದಗಳಲ್ಲಿ ಒಂದು ಮೂಲ ರೂಪ ಅಂತ ಹೇಳಿ ಇದೆ ಯಾವುದದು ಕಟ್ಟು ಎಂಬುದು ಈ ಕಟ್ಟು ಎಂಬ ಮೂಲ ರೂಪವು ಕ್ರಿಯಾಪದದ ಮೂಲ ರೂಪ ಇದಕ್ಕೆ ನಾವು ಏನಂತೇವೆ ಧಾತು ಅಂತ ಹೇಳಿ ಕರಿತೇವೆ ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಧಾತು ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಹೇಳಿ ಕರೆದ್ರೆ ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಹೇಳಿ ನಾವು ಕರಿಬಹುದು ಚೆನ್ನಾಗಿ ನೆಟ್ಟಗೆ ಮೆಲ್ಲಗೆ ಆದರೆ ಇಂತಹ ಕೆಲವು ಶಬ್ದಗಳು ಕೂಡ ಭಾಷೆಯಲ್ಲಿ ಬರ್ತವೆ ಇವುಗಳು ಒಂದೇ ರೂಪವಾಗಿರ್ತವೆ ನಾಮಪದದಲ್ಲಿರುವಂತೆ ಕ್ರಿಯಾಪದಗಳಲ್ಲಿರುವಂತೆ ಬೇರೆ ಬೇರೆ ರೂಪವನ್ನು ಹೊಂದಿರೋದಿಲ್ಲ ಹಾಗಾಗಿ ಇವು ಬೇರಾವ ಮೂಲ ರೂಪದಿಂದಲೂ ಹುಟ್ಟಿರೋದಿಲ್ಲ ಇವೇ ಮೂಲ ರೂಪಗಳು ಇವುಗೆ ಮೂಲ ಅಂತೇಳಿ ಸಪ್ರೇಟ್ ಆಗಿ ಇರೋದಿಲ್ಲ ಹಾಗಾಗಿ ಇವುಗಳನ್ನು ನಾವು ಅವ್ಯಯ ಅಂತ ಹೇಳಿ ಕರಿತೇವೆ ಹೀಗೆ ನಾವು ಆಡುವ ಮಾತುಗಳು ಪದದ ಮೂರು ಗುಂಪುಗಳಾದ ನಾಮಪದಗಳು ಕ್ರಿಯಾಪದಗಳು ಇಲ್ಲವೇ ಅವ್ಯಯಗಳಾಗಿರ್ತವೆ ಇವುಗಳಲ್ಲಿ ಈಗ ಪದದ ವಿಚಾರವಾಗಿ ನಾವು ತಿಳ್ಕೊಳ್ಬೇಕು ಪದ ಎಂದರೆ ಮೂಲ ರೂಪ ಪ್ರಕೃತಿ ಒಂದಕ್ಕೆ ಪ್ರತ್ಯಯ ಹತ್ತಿದ ರೂಪ ಅಂತ ಹೇಳಿ ಕರಿಬಹುದು ನೋಡಿ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಉಂಟಾಗ್ತದೆ ಉದಾಹರಣೆಗೆ ಮನೆ ಪ್ಲಸ್ ಉ ಮನೆಯು ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು ನೆಲ ಪ್ಲಸ್ ಕೆ ನೆಲಕ್ಕೆ ಹೊಲ ಪ್ಲಸ್ ಇಂದ ಹೊಲದಿಂದ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಇಲ್ಲಿ ಮನೆ ಕಲ್ಲು ಹೊಲ ನೆಲ ಶಾಲೆ ಮೊದಲಾದವುಗಳು ನಾಮ ಪ್ರಕೃತಿಗಳು ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪ ಉ ಅನ್ನು ಇಂದ ಕೆ ಅಲ್ಲಿ ಇವೆಲ್ಲವೂ ಕೂಡ ನಾಮ ವಿಭಕ್ತಿ ಪ್ರತ್ಯಯಗಳು ಮನೆಯು ಕಲ್ಲನ್ನು ಹೊಲದಿಂದ ನೆಲಕ್ಕೆ ಶಾಲೆಯಲ್ಲಿ ಇವೆಲ್ಲವೂ ನಾಮಪದಗಳು ನಾಮ ಪ್ರಕೃತಿ ಬಗ್ಗೆ ಹೇಳೋದಾದ್ರೆ ನಾಮಪದ ಮೂಲರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದವೇ ನಾಮ ಪ್ರಕೃತಿ ಅಂತ ಹೇಳಿ ಅನಿಸ್ತದೆ ಇವಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಪ್ರಾತಿಪದಿಕಗಳು ಎಂಬ ಹೆಸರು ಕೂಡ ಉಂಟು ಉದಾಹರಣೆಗೆ ಮರ ನೆಲ ಮಣ್ಣು ಉಪ್ಪು ಹೂವು ಬಳ್ಳಿ ಕಾಯಿ ಅಡವಿ ನಗರ ಪಟ್ಟಣ ಜನ ಹೆಣ್ಣು ಗಂಡು ಹುಡುಗ ಶಿಶು ಬಾಲಕ ಮಂಚ ಪುಸ್ತಕ ಬಳಪ ಸುಣ್ಣ ಬಣ್ಣ ಕಟ್ಟಿಗೆಧನ ಇತ್ಯಾದಿ ಇವು ಯಾವುದೇ ನಾಮ ವಿಭಕ್ತಿ ಪ್ರತ್ಯಯವನ್ನ ಒಳಗೊಂಡಿರೋದಿಲ್ಲ ಕೇವಲ ಮೂಲ ರೂಪವನ್ನ ಮಾತ್ರ ಒಳಗೊಂಡಿರುವಂತ ಕಾರಣ ಇವನ ನಾಮ ಪ್ರಕೃತಿ ಅಂತ ಹೇಳಿ ಹೇಳ್ತೇವೆ ಆದ್ರೆ ಈ ನಾಮ ಪ್ರಕೃತಿಯ ಜೊತೆಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಈಗಾಗಲೇ ನಾನು ಮೇಲೆ ಹೇಳ್ತಾ ಇದ್ದೇನೆ ಮನೆ ಪ್ಲಸ್ ಉ ಅನ್ನುವಂಥ ಅನ್ನುವಂಥ ಕೆ ಇಂದ ಅಲ್ಲಿ ಹೀಗೆ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದಾಗ ಯಾವುದರ ಜೊತೆಗೆ ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯಗಳ ಜೊತೆಗೆ ಇದ್ದಾಗ ಅದು ನಾಮಪದ ಅಂತ ಹೇಳಿ ಅನಿಸಿಕೊಳ್ಳುತ್ತದೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಹೋದಾಗ ಪದ ಅಂದ್ರೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದ ಅಂತ ಹೇಳಿ ಅನಿಸ್ತದೆ ಪ್ರಕೃತಿ ಅಂದ್ರೆ ಯಾವುದು ನಾಮ ಪ್ರಕೃತಿ ಪ್ರತ್ಯಯಗಳು ಅಂದ್ರೆ ಯಾವುದು ಈಗಾಗಲೇ ನಾನು ಹೇಳಿರುವಂತೆ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಗೊತ್ತಿರಬಹುದು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ್ದು ಇದೆ ಅಂತ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಬಹಳ ನಾವು ಕೆಳ ಹಂತದ ಅಂದ್ರೆ ಐದನೇ ಕ್ಲಾಸ್ ಇಂದ ಇದನ್ನ ಕಲ್ತಿದ್ದೇವೆ ಬಟ್ ಈಗ ಹೇಗಿದೆ ಅಂತ ಹೇಳಿದ್ರೆ ಬಹಳ ಕೆಳಮಟ್ಟದ ತರಗತಿಯಿಂದಲೂ ಕೂಡ ವಿಭಕ್ತಿ ಪ್ರತ್ಯಯಗಳು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಮುಂದಕ್ಕೆ ಹೇಳ್ತೇನೆ ನಾನು ಇನ್ನು ನಾಮಪದ ಅಂದ್ರೆ ಈಗಾಗಲೇ ಗೊತ್ತಿರ್ಬೋದು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸ್ತವೆ ವಿಭಕ್ತಿ ಪ್ರತ್ಯಯದ ಬಗ್ಗೆ ನೋಡಿದಾಗ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನ ಉಂಟು ಮಾಡುವ ಉ ಅನ್ನು ಇಂದ ಗೆ ಕೆ ದೆಸೆಯಿಂದ ಅಲ್ಲಿ ಎ ಇರ ಇ ಆ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ನಾವು ಕರಿತೇವೆ ಉದಾಹರಣೆಗಾಗಿ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗ್ತದೆ ಹುಡುಗ ಪ್ಲಸ್ ಉ ಹುಡುಗನು ಮಂಚ ಪ್ಲಸ್ ಅನ್ನು ಮಂಚವನ್ನು ಬಟ್ಟೆ ಪ್ಲಸ್ ಇಂದ ಬಟ್ಟೆಯಿಂದ ದನ ಪ್ಲಸ್ ಕೆ ದನಕ್ಕೆ ಮುದುಕ ಪ್ಲಸ್ ದೆಸೆಯಿಂದ ಮುದುಕನ ದೆಸೆಯಿಂದ ಅಕ್ಕ ಪ್ಲಸ್ ಅ ಅಕ್ಕನ ತಾಯಿ ಪ್ಲಸ್ ಅಲ್ಲಿ ತಾಯಿಯಲ್ಲಿ ತಂದೆ ಪ್ಲಸ್ ಎ ತಂದೆಯೇ ರಾಮ ಪ್ಲಸ್ ಅ ರಾಮ ಇದರಲ್ಲಿ ಈ ಒಂದು ವಿಭಕ್ತಿಗಳಿಗೆ ಹೆಸರು ಕೂಡ ಇದೆ ವಿಭಕ್ತಿಗಳಿಗೆ ಏನಪ್ಪ ಹೆಸರು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಅಲಿ ಎ ಓಳು ಸಂಬೋಧನಾ ಆ ಎ ಇರಾ ಇ ಹೀಗೆ ಈ ಒಂದು ವಿಭಕ್ತಿ ಪ್ರತ್ಯಯಗಳಿಗೆ ಹೆಸರು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾವು ನೋಡೋಣ ಅಂತೇಳಿ ಹೇಳ್ತಾ ಹೀಗೆ ಸಂಕ್ಷಿಪ್ತವಾಗಿ ನಾವು ಈ ಒಂದು ಟಾಪಿಕಲ್ಲಿ ನಾಮಪದದ ಅರ್ಥವನ್ನು ಗ್ರಹಿಸಿದ್ದೇವೆ ಜೊತೆಗೆ ನಾಮಪದ ಉಂಟಾಗುವಾಗ ಏನೆಲ್ಲ ಬೇಕಾಗ್ತದೆ ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಉಂಟಾಗ್ತದೆ ಅಂತ ಹೇಳಿ ತಿಳ್ಕೊಂಡೇವೆ ಸೊ ನೆಕ್ಸ್ಟ್ ಟಾಪಿಕಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು